Audio Jungle. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಹಾನಿಯಾಗುತ್ತಿವೆ. ಹೌದು, ಕಳೆದ ಒಂದು ವಾರದಿಂದ ಮಳೆಯಾಗುತ್ತಿದೆ. ಹೀಗಾಗಿ ಈರುಳ್ಳಿ, ಹತ್ತಿ, ಮೆಣಸಿನಕಾಯಿ, ಕಡಲೆ, ಗೋಧಿ ಸೇರಿದಂತೆ ಅನೇಕ ಬೆಳೆಗಳು ಮಳೆಗೆ ಹಾನಿ ಸಂಭವಿಸಿವೆ. ಮೆಣಸಿನಕಾಯಿ, ಈರುಳ್ಳಿ ಹಾಗೂ ಹತ್ತಿ ಬೆಳೆಯು ಅತಿ ಹೆಚ್ಚು ತೇವಾಂಶದಿಂದ ಹೊಲದಲ್ಲಿಯೇ ಕೊಳೆತು ಹೋಗಿದೆ. ಹೀಗಾಗಿ ರೈತರನ್ನು ಗೋಳಾಡುವಂತೆ ಮಾಡಿದೆ ಮಳೆ. ಪಟ್ಟಣದ ತಿಪ್ಪಣ್ಣ ರೊಟ್ಟಿಗವಾಡ ಎಂಬ ರೈತ 70,000 ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆಯಲು ಖರ್ಚೆ ಮಾಡಿದ್ದಾನೆ. ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಸರ್ಕಾರ ರೈತರಿಗೆ ಹಾನಿಯಾದ ಬೆಳೆ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹುಲಿಗೆರೆ ನ್ಯೂಸ್ ಕನ್ನಡ ಟಿವಿ ವಾಹಿನಿ ವರದಿಗಾರ ಸೋಮಣ್ಣ ಎತ್ತಿನಹಳ್ಳಿ. ಪರಿಸ್ಥಿತಿ ಅಂತೂ ಭಯಂಕರ ಕೆಟ್ಟಾಗಿದ್ರಿ. 2 ಎಕರೆ ಜೋಳ ಹಾಕಿದ್ರಿ, ಜೋಳ ಅನ್ನೋದೆಲ್ಲ ನಲ್ಪಾಲಾಗಿದ್ರಿ. ಆಮೇಲೆ ಬಳಿ ಶೇಂಗಾ ಹಾಕಿವ್ರಿ, ಬಳಿ ಶೇಂಗಾ ಕಿತ್ತು ಹಾಕಿವಿ ನೋಡ್ರಿ, ಇದನ್ನು ಕುಟ್ಟ ತಡ್ಕೊತೀವಿ ಹಚ್ಚಿವ್ರಿ. ಆಮೇಲೆ ಏನೈತ್ರಿ ಅಂತಂದ್ರೆ, ಈಗ ನೋಡಿದ್ರೆ ರೈತರಿಗಂತೂ ಪರಿಸ್ಥಿತಿ ಭಯಂಕರ ಗಂಭೀರ ಐತ್ರಿ. ನೀವು ನೋಡಿದ್ರೆ ರಾಜಕಾರಣದವ್ರು ಏನಂತಾರೆ, ರೈತ ಬೆನ್ನೆಲುಬು, ರೈತ ಬೆನ್ನೆಲುಬು, ಅವಂಗೆ ಸಹಾಯ ಮಾಡಬೇಕು, ಅವ್ನು ಸಹಾಯ ಮಾಡಬೇಕು ಅಂತೀರಿ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗೆ ನೋಡ್ರಿ, ಏನಾರು ಆದಿತ್ತಲ್ಲ, ಏನಾರು ಆದಿತ್ತಲ್ಲ ಅನ್ನೋಂಥ ಅಭಿಪ್ರಾಯ ಇಟ್ಕೊಂಡು ಒಂದು ಸಾಲ ಸೋಲ ಮಾಡಿ ಗಾಡಿ ತೊಗೊಂಡ್ರಿ, ದುಡ್ಡು ಮುಗಿಸೋಣ ಅಂತೇಳಿ ಗಾಡಿ ತೊಗೊಂಡ್ವಿ. ಈಗ ಒಂದನೇ ಕಂತು ಕಟ್ಟಿದ್ವಿ ಎರಡನೇ ಕಂತಿಗೆ, ಆಮೇಲೆ ಮಹೇಂದ್ರ ಕಂಪ್ನಿಯವರು ಎರಡನೇ ಕಂತಿಗೆ ನಾವು ಗಾಡಿ ತೊಗೊಂಡೋಗಿ. ಅಂಥ ಪರಿಸ್ಥಿತಿ ಇವಾಗ ಈಗ ಲೇವರ್ ಪಗಾರ ಕೊಡೋಕ್ಕಾಗಿಲ್ಲ. ಲೇವರ್ ಪಗಾರ ಅವ್ರು ಏನು ಮಾಡಿ ಸರಿ ಮಾಡೋಣ ಅಂದ್ರೆ ಲೇವರ್ ಪಗಾರ ಕೊಟ್ಟಿಲ್ಲ ನೋಡ್ರಿ. 70,000 ಪಗಾರ ಕೊಟ್ಟಿದ್ರಿ, 80,000 ಪಗಾರ ಕೊಟ್ಟಿಲ್ಲ. ಯಾವ್ದ್ರಿ ಹಣ್ಣು ಹಿಡಿದಿದ್ರಿ, 80,000 ಪಗಾರ ಕೊಟ್ಟಿಲ್ಲ. ಈಗ ಹಣ್ಣಾರು ನೋಡ್ರಿ ಅಂದಿದ್ದಕ್ಕೆ ಹಣ್ಣು ನೋಡಿರೋ 5 ವಾರದ ಪಗಾರ ಪೇಮೆಂಟ್ ಇಸ್ಕೊಳಕ್ಕೆ ಕೇಳಿರ್ನೂ ಇಲ್ಲರಿ ಅವರು. ಅದಕ್ಕೆ ಎಂಥ ಪರಿಸ್ಥಿತಿ ಐತ್ರಿ. ಅದಕ್ಕೆ ಏನಾಯ್ತು ನೋಡ್ರಿ, ನೀವು ಗೌರ್ಮೆಂಟ್ ಈಗ ಸರ್ಕಾರ ಏನೈತ್ರಿ, ಏನಾರ ಒಂದು ರೈತರಿಗೆ ಒಂದು ಅನುಮತಿ ನೀಡ್ರಿ ಅಂತೇಳಿ ನಾವು ದಯವಿಟ್ಟು ನಿಮ್ಗೆ ಕೇಳ್ಕೊತೀವಿ. ಬೇಕಾದ್ರೆ ಹಂಗೇನು ಇದ್ರೆ ನಿಮ್ಮ ತಲಾಟರನ್ನ ಅವ್ರನ್ನ ಹೊಲಕ್ಕೆ ಕಳಿಸಿ ಸರ್ವೆ ಮಾಡಿಸಿ ರೈತರ ಬೆನ್ನಲ್ಬು ಅನ್ನೋದನ್ನು ಸ್ವಲ್ಪ ಇವತ್ತಿನ ಇಡೀ ದಿವಸ ನೋಡ್ಲಿಕ್ಕೆ ಅಷ್ಟು